ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಾನಿವತ್ತು ಈ ಶಿವರಾತ್ರಿ ಹಬ್ಬದ ಒಂದು ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಆಲ್ಮೋಸ್ಟ್ 6 to 6:30 ಆಗಿರಬೇಕು ನಾನು ಇವತ್ತಿನ ಡೇನ ಸನ್ರೈಸ್ ನೋಡ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಸ್ನಾನ ಮುಗಿಸಿ ಪೂಜೆ ಎಲ್ಲನೂ ಮಾಡಿ ಆಗಿದೆ ಬೆಳಗಿನ ಜಾವ ಅಂತ ಸೂರ್ಯದ ಕಿರಣ ನಮ್ಮ ಮೇಲೆ ಬೀಳೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ವೈಟಮಿನ್ ಡಿ ಡಿಫಿಷಿಯನ್ಸಿ ಕಮ್ಮಿ ಆಗುತ್ತೆ ಸೊ ಸನ್ರೈಸು ಮತ್ತು ಸನ್ಸೆಟ್ ಆಗಬೇಕಾದ್ರೆ ಆದಷ್ಟು ಸೂರ್ಯನ ಬೆಳಕಲ್ಲಿರೋದಕ್ಕೆ ಟ್ರೈ ಮಾಡಬೇಕು ಸೊ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ನಾವು ಶಿವರಾತ್ರಿ ದಿನ ಉಪವಾಸ ಮಾಡೋದು ಜಸ್ಟ್ ನೀರು ಕುಡಿತಾ ಅಷ್ಟೇ ಫುಲ್ 24 hours ನೀರು ಮಾತ್ರ ತೊಗೊಳ್ತೀವಿ ಫ್ರೂಟ್ಸು ಹಾಲು ಈ ಥರದ್ದೇನು ತೊಗೊಂಡು ಉಪವಾಸ ಮಾಡೋದಿಲ್ಲ ಸೊ 24 hours ನೀರು ಕುಡಿತಾ ಉಪವಾಸ ಮಾಡೋದ್ರಿಂದ ಆ್ಯಕ್ಚುಲಿ ನಮ್ಮ ಹೆಲ್ತಿಗೂ ಬೆನಿಫಿಟ್ಸ್ ಇದೆ ಸೈನ್ಸ್ ಪ್ರಕಾರ 1 weekಗೆ 1 ಸರಿ ಆದ್ರೂ 24 hours ನಾವು ಫಾಸ್ಟಿಂಗಲ್ಲಿ ಇರಬೇಕು ಬರೀ ನೀರು ಕುಡಿತಾ ಈ ಥರ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಯಾವ ಪ್ರಾಬ್ಲಮ್ಸೂ ಬರೋದಿಲ್ಲ ಇವತ್ತು ವರ್ಕಿಗೆ ಲೀವ್ ಇಲ್ಲದೆ ಇರೋದ್ರಿಂದ ಮಾರ್ನಿಂಗೇನೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈಗ ಡ್ಯೂಟಿ ಮುಗಿಸಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಸೊ ಸಿ ಯು ಆಲ್ ಸೂನ್ ಸೆವೆನ್ 7:30 ಆಗಿರಬೇಕು ಇನ್ನಿಂದು ಈಗ ನಾವು ಜೆಪಿ ಪಾರ್ಕಲ್ಲಿ ಇದ್ದೀವಿ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ಶಿವನ ಪ್ರತಿಮೆಯನ್ನ ಕೂರಿಸ್ತಾರೆ ಮತ್ತು ಜಾಗರಣೆ ಮಾಡಿದ್ದಕ್ಕೂ ಎಲ್ಲ ಥರ ಅರೇಂಜ್ ಮಾಡ್ತಾರೆ ಲೈಕ್ ಸೆಲೆಬ್ರಿಟಿನ ಕರೆಸ್ತಾರೆ ಡ್ಯಾನ್ಸ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಕ್ಟಿಂಗ್ ಇದೆಲ್ಲ ಮಾಡಿಸ್ತಾರೆ ಈ ಹಳ್ಳಿ ಕಡೆ ಎಲ್ಲ ಜಾತ್ರೆ ಮಾಡಿ ಆರ್ಕೆಸ್ಟ್ರಾ ನಾಟಕ ಎಲ್ಲ ಮಾಡ್ತಾರಲ್ಲ ಸೊ ಆ ಥರ ಇಲ್ಲೂ ಈ ಥರ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ ನಾವು ಮತ್ತೆ ಬೆಳಗಿನ ಜಾವ ಬಂದಿದ್ವಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ದೇವ್ರ ದರ್ಶನ ಮಾಡಿ ಆಮೇಲೆ ಉಪವಾಸ ಬಿಡ್ತೀವಿ ಸೊ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ದೀವಿ ಆಲ್ಮೋಸ್ಟ್ ಇವಾಗ ಒಂದು 4:35 ಆಗಿರಬೇಕು ಇದು ನೋಡಿ ಇವಾಗ ಫ್ರೀ ಆಗಿದೆ ಅಷ್ಟೇನು ಕ್ರೌಡ್ ಇಲ್ಲ ಸೊ ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಇದು ಹೋಗೋ ಪ್ಯಾತ್ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಇವಾಗ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ಇದು ಗ್ರೌಂಡಲ್ಲಿ ಮಾಡಿರೋದು Thank you.
ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟು ನಾವು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ ಮನೆಗೆ ಹೋಗೋದಕ್ಕೆ. ಸೊ ಇದು ಅಂದಿಗೆ ಹೋಗ್ತಾ ಏರ್ಫೋರ್ಸ್ ಸ್ಟೇಷನ್ ಒಳಗಡೆ ಇರೋ ದೇವಸ್ಥಾನ. ಸೊ ಇದಕ್ಕೂ ಜಸ್ಟ್ ಹಂಗೆ ನೋಡಿಕೊಂಡು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವಿನ್ನು ಮನೆಗೆ ರೀಚ್ ಆಗೋದಕ್ಕೆ ಹಾಫ್ ಆನ್ ಅವರ್ ಬೇಕಾಗತ್ತೆ. ಸೊ ಈಗ ದೇವ್ರ ಪ್ರಸಾದ ತೊಗೊಂಡಿದ್ದೀನಿ, ಮನೆಗೆ ಹೋಗಿ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ದೇವ್ರ ಪ್ರಸಾದ ತಿಂದು ಉಪವಾಸನ ಮುರಿತೀವಿ. ಸೊ ಇದಿಷ್ಟು ಶಿವರಾತ್ರಿಯ ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.